ಎಲ್ಲರಿಗೂ ನಮಸ್ಕಾರ ಎಸ್ ಎಸ್ ಪಿ ಚಿನ್ ಕನ್ನಡ ಚಾನೆಲ್ಗೆ ಸ್ವಾಗತ ಇದನ್ನು ನಾವು ಸ್ವಾಮಿ ವಿವೇಕಾನಂದರ 2 ನಿಮಿಷದ ಭಾಷಣದ ಬಗ್ಗೆ ನೋಡ್ತಾ ಇದ್ದೀವಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡೋದು ಮರಿಬೇಡಿ ಲೈಕ್ ಕೊಡೋದು ಮೂಲಕ ಇನ್ನೊಂದು ವಿಡಿಯೋದಲ್ಲಿ ಪ್ರೋತ್ಸಾಹ ಮತ್ತು ಹುಮ್ಮಸ್ಸು ಸಿಗುತ್ತೆ ಅಂತ ಹಾಗಾದ್ರೆ ಈ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ ಸಹಶಿಕ್ಷಕರೇ ಪೋಷಕರೇ ಹಾಗೂ ನನ್ನ ಪ್ರೀತಿಯ ಪುಟ್ಟ ಮಕ್ಕಳೇ ಎಲ್ಲರಿಗೂ ವಿವೇಕಾನಂದ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ತಿಳಿದಿರುವಂತೆ ಈ ದಿನ ಸ್ವಾಮಿ ವಿವೇಕಾನಂದರ ಜನ್ಮದಿನ ಈ ಒಂದು ದಿನದ ಪ್ರಯುಕ್ತ ಅವರ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ ಸ್ವಾಮಿ ವಿವೇಕಾನಂದರು ಜನವರಿ 12 1863 ರಂದು ಕಲ್ಕತ್ತಾದಲ್ಲಿ ನರೇಂದ್ರನಾಥ್ ದತ್ ಆಗಿ ಜನಿಸಿದರು ಇವರ ತಂದೆ ವಿಶ್ವನಾಥ್ ದತ್ ಮತ್ತು ತಾಯಿ ಭುವನೇಶ್ವರಿ ದೇವಿ ಧಾರ್ಮಿಕ ಗೃಹಿಣಿ ಅವರು ಅತ್ಯಂತ ಜನಪ್ರಿಯ ಹಿಂದೂ ಸನ್ಯಾಸಿಗಳಲ್ಲಿ ಒಬ್ಬರು ಭಾರತ ದೇಶ ಭಕ್ತ ಸಂತ ಮತ್ತು ರಾಮಕೃಷ್ಣ ಪರಮಹಂಸರ ಶಿಷ್ಯರಾದರು ವಿವೇಕಾನಂದರ ಬೋಧನೆಗಳು ಮತ್ತು ಅಮೂಲ್ಯವಾದ ವಿಚಾರಗಳು ಭಾರತದ ಶ್ರೇಷ್ಠ ತಾತ್ವಿಕ ಆಸ್ತಿ ಆಧುನಿಕ ವೇದಾಂತ ಮತ್ತು ರಾಜಯೋಗದ ಅವರ ತಾತ್ವಿಕ ಚಿಂತನೆಗಳು ಯುವಕರಿಗೆ ಉತ್ತಮ ಪ್ರೇರಣೆಯಾಗಿದೆ ಅವರು ಬೇಲೂರು ಮಠ ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು ಇವು ವಿವೇಕಾನಂದರ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಬೋಧನೆಗಳನ್ನು ಪ್ರಸಾರ ಮಾಡುತ್ತದೆ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯನ್ನು 1985 ರಿಂದ ಪ್ರತಿ ವರ್ಷ 12 ಜನವರಿಯಂದು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗುತ್ತದೆ ಈ ಉತ್ಸವವು ಯುವ ಪೀಳಿಗೆಗೆ ಸ್ಫೂರ್ತಿ ನೀಡುವುದರ ಜೊತೆಗೆ ಮುಂದಿನ ಪೀಳಿಗೆಯಲ್ಲಿ ವಿವೇಕಾನಂದರ ಧಾರ್ಮಿಕ ಆದರ್ಶಗಳನ್ನು ಕಲಿಸಲು ಸಹಾಯ ಮಾಡುತ್ತದೆ ವಿವೇಕಾನಂದರು ಮಹಾನ್ ನಾಯಕ ಮತ್ತು ದಾರ್ಶನಿಕ ಭಾರತವನ್ನು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪ್ರತಿನಿಧಿಸಿ ಜಾಗತಿಕ ಪ್ರೇಕ್ಷಕರ ಮನ ಗೆದ್ದರು ಎಂದರೆ ಅವರೇ ಸ್ವಾಮಿ ವಿವೇಕಾನಂದರು ಎಂದು ಹೇಳುತ್ತಾ ವಿವೇಕಾನಂದರ ಬಗ್ಗೆ ಮಾತನಾಡಲು ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳು ಅಪ್ಪ ವಿವೇಕಾನಂದರಿಗೆ ಜಯವಾಗಲಿ ವಿವೇಕಾನಂದರಿಗೆ ಜಯವಾಗಲಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್